ನಾವು ಬ್ರೇಕಿನ ಮುಂಚೆ ಹೇಳ್ತಾ ಇದ್ವಿ, 2002ರಲ್ಲಿ ಕರ್ನಾಟಕ ಹೈಕೋರ್ಟ್ ಒಂದು ಆದೇಶ ಮಾಡುತ್ತೆ, ಆದರೆ 2018 ಬಂದು ಕೂಡ ಅದು ಅನುಷ್ಠಾನಕ್ಕೆ ಬರಲ್ಲ. ಎಸ್, ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋಕ್ಕೆ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯ ಸಂಸ್ಥಾಪಕರಾದಂಥ ಮಾರುತಿ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಜೊತೆಗೆ ಅವ್ರ ಜೊತೆಗೆ CM ಕೃಷ್ಣ ಯುವ ಘಟಕದ ರಾಜ್ಯಾಧ್ಯಕ್ಷರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ನಂಗೆ ಮೊದಲನೇ ಸ್ಟೇಟ್ಮೆಂಟ್ ಬಂತು. ನಾಳೆ ಏನು ನೀವು ಹೇಳ್ತಾ ಇದ್ರಿ ಪತ್ರಿಕಾಗೋಷ್ಠಿಯಲ್ಲಿ, ನಾವು ರಾಜ್ಯಪಾಲರಿಗೆ ಮನವಿ ಕೊಡ್ತೀನಿ ಅಂತ. ನನಗೆ ಮೊದಲೇ ಪ್ರಶ್ನೆ ಸಂಪಾದಕ, ಏನಿದು, ಯಾಕೆ ನೀವು ಮನವಿ ಕೊಡ್ತೀರಿ, ಏನಿದೆ ಇದ್ರ ಹಿನ್ನೆಲೆ? ಸರ್, ಕಳೆದ 2000 ಏನು 1980ರಲ್ಲಿ ಕರ್ನಾಟಕದಲ್ಲಿ ರೂಲ್ ಮಾಡಿರುವಂಥ ಕಾಂಗ್ರೆಸ್ ಪಕ್ಷ 1980ರಲ್ಲಿ ಸನ್ಮಾನ್ಯ ದಿವಂಗತ ಗುಂಡೂರಾವ್ರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಈ OBC ಜಾತಿಗಳನ್ನು, ವಡ್ರ, ಲಂಬಾಣಿ, ಕೋರವ, ಕೋರ್ಚ ಜಾತಿಗಳನ್ನು SC ಪಟ್ಟಿ ಸೇರಿಸಿರ್ತಕ್ಕಂಥದ್ದು, ಇದು ಸಂವಿಧಾನ ಬಾಹಿರವಾಗಿರುವಂಥ ಚಟುವಟಿಕೆ. ಇದನ್ನು ಕರ್ನಾಟಕದ ಎಲ್ಲ ರಾಜ್ಯ ಸರ್ಕಾರಗಳು ರೂಲ್ ಮಾಡಿರುವಂಥದ್ದು ಸಂದರ್ಭದಲ್ಲಿ ಕಳೆದ 2012ರಲ್ಲಿ ಇದೇ ಕರ್ನಾಟಕ ಉಚ್ಚ ನ್ಯಾಯಾಲಯವನ್ನು 2002ರಲ್ಲಿ ಈ OBC ಜಾತಿಗಳನ್ನು SC ಪಟ್ಟಿಯಿಂದ ಕ್ವಾಶ್ ಆಗಿದೆ, ಅದೇ ಆದೇಶ ಆಗಿದೆ ಇವರು SC ಪಟ್ಟಿಗೆ ಇಲ್ಲ ಅಂತ. ಇವತ್ತು 2002ರಲ್ಲಿಂದ ಇಲ್ಲಿವರೆಗೂ ಸಹ ಯಾವ ಸರ್ಕಾರಗಳು ಸಹ ಮತ್ತು ಯಾವ ಪಕ್ಷಗಳು ಸಹ ಈ OBC ಜಾತಿಗಳು SC ಪಟ್ಟಿ ಸೇರಿಸಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿದೆ, ಸಂವಿಧಾನ ವಿರುದ್ಧವಾಗಿದೆ ಅಂತ ಯಾವ ಒಬ್ಬ ಪಕ್ಷದ ಮುಖಂಡರನ್ನು ವಾಯ್ಸ್ ಮಾಡಿಲ್ಲ. ಆ ಒಂದು ಹಿನ್ನೆಲೆ ಇಟ್ಕೊಂಡು ನಾವು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ನಾಳೆ 12ನೇ ತಾರೀಕು, ನಾವು ಈಗಾಗಲೇ ಕಳೆದ 15ನೇ ಡಿಸೆಂಬರ್ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಿನಿಂದ ನಾವು ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಗವರ್ನರ್ಗೆ DC ಅವ್ರ ಮುಖಾಂತರ ಗವರ್ನರ್ಗೆ ಮೆಮೋರಂ ಕೊಡ್ಬೇಕಂತಕ್ಕಂಥದ್ದು. ಅದಾದ ನಂತರ ಈಗ 2ನೇ ಹಂತದವಾಗಿ ನಾಳೆ 12ನೇ ತಾರೀಕು ನಾವು ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯ ನೇತೃತ್ವದಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಸೇರಿ ನಾವು ಒಂದು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಗವರ್ನರ್ಗೆ ಒಂದು ಮನವಿಯನ್ನ ಕೊಡ್ತಾ ಇದ್ದೀವಿ. ಎಸ್, ಫೈನ್, ನಾನು ಒಪ್ಕೊಂತೀನಿ, ನಿಮ್ದೇನು ಮಾತಿದೆ ಒಪ್ಕೊಂತೀನಿ. ಎಸ್, ನಾನು ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ. ಅದಕ್ಕಿಂತ ಮುಂಚೆಗೆ ನಮ್ಮ ಯುವ ಘಟಕದ ಏನು ರಾಜ್ಯಾಧ್ಯಕ್ಷರು ಕೃಷ್ಣ ಅವರಿದ್ದಾರೆ, ಕೃಷ್ಣ ಅವ್ರಿಗೂ ಕೂಡ ಕೇಳ್ತೀನಿ, ಯಾಕೆ ಇಷ್ಟೊಂದು ಡಿಲೇ ಯಾಕಾಯಿತು, ಮತ್ತು ನೀವು ಯಾಕೆ ಈ ಟೈಮಲ್ಲಿ ಇದನ್ನು ಎತ್ಕೊಂಡಿದ್ದೀರಾ, ಮುಂದೆ ಏನಾಗುತ್ತೆ ಹೇಳಿ. ಸರ್, ಅತ್ಯಂತ ಸ್ಪಷ್ಟವಾಗಿ ನಾವು ಹೇಳೋದಾದರೆ ಡಿಲೇ ಅಂತಕ್ಕಂಥದ್ದು ಅದನ್ನು ತುಂಬ 36 ವರ್ಷ ಆಗಿದೆ ಖಂಡಿತ, ಅದನ್ನು ನಾವು ಎಲ್ಲರೂ ಪ್ರಾಮಾಣಿಕವಾಗಿ ಒಪ್ಕೊಳ್ಳೇಬೇಕಂತ ಅನಿವಾರ್ಯತೆಯಲ್ಲಿ ನಾವಿದ್ದೀವಿ. ಆದರೆ 2002ರಲ್ಲಿ ಏನು ಮಾನ್ಯ ಹೈಕೋರ್ಟು ಕರ್ನಾಟಕ ಇವರು ಈ ಆದೇಶವನ್ನು ಅಂದರೆ ಅನಧಿಕೃತವಾಗಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರ್ತಕ್ಕಂಥ ವಡ್ಡರ, ಲಮಾಣಿ, ಕೊರವ, ಕೊರಚರ ಜಾತಿಗಳು ಏನು ರದ್ದುಪಡಿಸಿ ಆದೇಶ ಮಾನ್ಯ ಹೈಕೋರ್ಟ್ ಮಾಡಿದೆ. ಸೊ ಅದರ ನಂತರ ನಾವು 2014ರಲ್ಲಿ ನಾವು ಪಾರ್ಟಿಯನ್ನು ಸಂಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇವತ್ತುವರೆಗೂ ಇದರ ಹಿನ್ನೆಲೆ ಎಲ್ಲ, ಇದರ ಇತಿಹಾಸ ಏನು, ಸಂವಿಧಾನ 1950ರ ಆದೇಶ ಪರಿಶಿಷ್ಟ ಜಾತಿಗಳ ಬಗ್ಗೆ ಏನು ಹೇಳ್ತದೆ, ಸೊ ಇದು ಎಷ್ಟು ಮಟ್ಟಿಗೆ ಸರಿ, ಮತ್ತು ಇದಕ್ಕೆ ಬೇಕಾದಂಥ ಎಲ್ಲ ಡಾಕ್ಯುಮೆಂಟ್ನ ಮತ್ತು ನಾವು ಸಂಗ್ರಹಣೆ ಮಾಡೋದ್ರಲ್ಲಿ ಮತ್ತು ಈ ವಿಚಾರನ. ಸೊ ಸರ್, ಇದನ್ನು ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ, ಇದು ರಾಜಕೀಯವಾದ ಸಮಸ್ಯೆ, ಇದು ಪ್ಯೂರ್ಲಿ ಎ ಪೊಲಿಟಿಕಲ್ ಇಶ್ಯೂ. ಸೊ ಪೊಲಿಟಿಕಲ್ ಇಶ್ಯೂನ ನಾವು ಒಂದು ಪೊಲಿಟಿಕಲ್ ಪ್ಲಾಟ್ಫಾರ್ಮಲ್ಲಿ ನಿಂತ್ಕೊಂಡು ಮತ್ತು ಪೊಲಿಟಿಕಲ್ ಸ್ಟ್ರಾಟಜಿಲೇ ನಾವು ಕೇಳಬೇಕಾದಂಥ ಅವಶ್ಯಕತೆ ಅಲ್ಲ, ಅನಿವಾರ್ಯತೆ ನಮ್ಮ ಮುಂದೆ ಇದೆ ಸರ್. ಸೊ ಆ ಕಾರಣಕ್ಕೋಸ್ಕರ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಸಂವಿಧಾನದ ವಿರುದ್ಧವಾಗಿ, ಅದು ಯಾವುದೇ ರಾಜ್ಯ ಸರ್ಕಾರಗಳಿರ್ಬೋದು, ಹಾಗೆಯೇ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹ, ನಮ್ಮ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯ ಉದ್ದೇಶ ಭಾರತ ಸಂವಿಧಾನವನ್ನು ಸಂರಕ್ಷಣೆ ಮಾಡೋದ್ರ ಜೊತೆಗೆ ಅದನ್ನು ಯಥಾವತ್ತಾಗಿ ಜಾರಿ ಮಾಡುವಂಥ ಹಂಬಲವನ್ನು ಮತ್ತು ಗುರಿಯನ್ನು ಉದ್ದೇಶವನ್ನು ಹೊಂದಿರತಕ್ಕಂಥದ್ದು. ಅದೇ ರೀತಿಯಲ್ಲಿ ಸೊ ಈ ಪರಿಶಿಷ್ಟ ಜಾತಿಗೆ ಈ OBC ಸ್ಪರ್ಶ ಜಾತಿಗಳನ್ನ ಸೇರಿಸೋದ್ರ ಮೂಲಕ ಈ ಮೂಲ ಅಸ್ಪೃಶ್ಯ ವರ್ಗವನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಅಷ್ಟೇ ಇಲ್ಲದೇ ರಾಜಕೀಯವಾಗಿ ಮತ್ತೊಮ್ಮೆ ಶತಮಾನಗಳಿಂದ ನಾವು ವಂಚಿತರಾಗಿದ್ರೂ ಸಹ ಮತ್ತೊಮ್ಮೆ ಈ ಸಮುದಾಯವನ್ನು ಮತ್ತು ಅದೇ ರೀತಿ ಅನ್ಯಾಯಕ್ಕೆ ಮತ್ತು ವಂಚನೆಗೆ ಈಡು ಮಾಡಿರ್ತಕ್ಕಂಥದ್ದು ಈ ಕರ್ನಾಟಕ ಸರ್ಕಾರ ರಾಜ್ಯವನ್ನು ಆಳದಂಥ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಇದರ ಮುಂಚೂಣಿಯ ನೇತೃತ್ವವನ್ನು ವಹಿಸ್ಕೊಂಡಿದ್ದರೆ ತಪ್ಪಾಗಲಾರ್ದು. ಫೈನ್, ಆಯ್ತು, ನಾನು ಇದನ್ನು ಒಪ್ಕೊಂತೀನಿ. ಈಗ ನಂದು ಇನ್ನೊಂದು ಪ್ರಶ್ನೆ ಇದೆ ಸರ್ ನಿಮಗೆ.
ನಾಳೆ ಎಷ್ಟು ಜನ ಸೇರ್ತಾ ಇದ್ದೀರಾ? ಟೌನ್ ಹಾಲ್ ಹತ್ರ ಎಷ್ಟು ಗಂಟೆಗೆ ಸೇರ್ತಾ ಇದ್ದಾರೆ? ಸುಮಾರು ಎಷ್ಟು ಜನ ಸೇರೋ ಸಾಧ್ಯತೆ ಇದೆ? ಮತ್ತು ರಾಜ್ಯದ ಯಾವ್ಯಾವ ಕಡೆಯಿಂದ ನಿಮ್ಮ ಕಾರ್ಯಕರ್ತರು ಸೇರ್ತಾ ಇದ್ದಾರೆ? ಸೊ ನಾಳೆ ಬೆಳಗ್ಗೆ ನಾವು 11:30 ರಾಜ್ಯದ ಒಂದು 25 ಜಿಲ್ಲೆಗಳಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಬರ್ತಾ ಇದ್ದಾರೆ. 25 ಜಿಲ್ಲೆಯಿಂದ ಸುಮಾರು ನಾವು ಒಂದು ಕಡೆ ನಾವು ಕಳೆದ ಜಿಲ್ಲಾಧಿಕಾರಿ ಮುಖಾಂತರ ಏನು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡೋದ್ರ ಮುಖಾಂತರ ನಾವು ಗವರ್ನರ್ಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಈ ನಾಳೆ ಸೇರುವಂಥ ನಾವು 1,000 ಮಿನಿಮಮ್ 1,000 ಜನಸಂಖ್ಯೆ ಕಾರ್ಯಕರ್ತರನ್ನ ಸೇರಿ ನಾವು ಒಂದು ಪ್ರೊಟೆಸ್ಟ್ ಮಾಡಿ ಮಾನ್ಯ ಗವರ್ನರ್ಗೆ ನಾವು ಮೆಂಬರ್ ಕೊಡ್ತೀವಿ. ಏನಂತಂದರೆ ತಕ್ಷಣ ಏನು 2002 ಹೈಕೋರ್ಟ್ ಆದೇಶವನ್ನು ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ, ಮತ್ತು ಗವರ್ನರ್ಗೆ ನಾವು ಒತ್ತಡ ಮಾಡ್ತಾ ಇದ್ದೀವಿ ಇದನ್ನು ರಾಜ್ಯ ಸರ್ಕಾರ ತಕ್ಷಣ ಈ ಆದೇಶವನ್ನು ಹೈಕೋರ್ಟ್ ಆದೇಶವನ್ನು ಇಂಪ್ಲಿಮೆಂಟ್ ಮಾಡಬೇಕು. ಒಂದು ವೇಳೆ ಮಾಡದೇ ಇದ್ದರೆ ಮುಂದೆ ನಾವು ಮತ್ತೆ ಕಾನೂನು ಮರೆ ಹೋಗುವಂತಹ ವ್ಯವಸ್ಥೆ ಮುಂದಿನ ದಿನಗಳನ್ನು ನಾವು. ಎಸ್, ನೀವು ಕೇಳೋದು ಕರೆಕ್ಟ್ ಆಗಿದೆ. ನೀವೇನು ಹೊಸದೇನು ಕೇಳ್ತಾ ಇಲ್ಲ, ಏನು ಆದೇಶ ಆಗಿದೆ ಅದನ್ನ ಜಾರಿಗೆ ತಗೊಂಬನಿ ಏನ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀರಾ. ಆದ್ರೆ ಇದು ಇಷ್ಟು ವರ್ಷ ಆಯ್ತು. ನಮ್ಮ ಯುವ ಘಟಕದ ಅಧ್ಯಕ್ಷರಿಗೆ ನಂದು ಒಂದು ಪ್ರಶ್ನೆ ಇದೆ. ಎಸ್, ಏನು ಪ್ರಶ್ನೆ? ಇದೇ ನೀವೇನು ಹೋರಾಟ ಮಾಡ್ತಾ ಇದ್ದೀರಲ್ವಾ, ಇದಕ್ಕೆ ಯಾಕೆ ಬೆಂಬಲ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಾ ಇದೆ? ನನ್ನ ಪ್ರಶ್ನೆ ಇಷ್ಟೇ, ಇದು ರಾಜಕೀಯ ವಿಚಾರ ಅಂತ ನೀವು ಹೇಳ್ತಾ ಇದ್ರಿ. ಹಂಗಾಗ್ಬಿಟ್ಟು ಯಾವ್ದೋ ರಾಜಕೀಯ ಪಕ್ಷಗಳು ಅಪ್ಪಿತಪ್ಪಿ ದಿನೇನ ಅನುಷ್ಠಾನಕ್ಕೆ ಏನಾದ್ರೂ ತಂದು ಬಿಟ್ರೆ ಜನ, ಇದೇನ್ ಸಮುದಾಯದ ಕೆಲವು ಏನ್ ಜಾತಿ ಜನ ಇದಾರೆ, ಇವ್ರು ನಮ್ಮನ್ನ ವಿರೋಧ ವ್ಯಕ್ತಪಡಿಸ್ತಾರೆ, ಅಥವಾ ಇವ್ರ ಕಡೆಯಿಂದ ಬರಬೇಕಾದ ನಮ್ಮ ವೋಟ್ ಬ್ಯಾಂಕ್ ಎಲ್ಲಿ ನಿಂತೋಗ್ಬಿಡುತ್ತೋ ಅನ್ನೋ ಉದ್ದೇಶದಿಂದ ಈ ತರ ಮಾಡ್ತಾ ಇದಾರೆ ಅಂತ ಏನಾದ್ರೂ ಅನ್ಸುತ್ತಾ ನಿಮ್ಗೆ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಯಾಕಂತ ಹೇಳಿದ್ರೆ OBC ಜಾತಿಗಳಾದ ಏನು ಸ್ಪರ್ಶ ಜಾತಿಗಳು ನಾವೇನು ಹೇಳ್ತಾ ಇದ್ವಿ, ವಡ್ಡರ, ಲಂಬಾಣಿ, ಕೊರವ, ಕೊರಚರ, ಈ ಜಾತಿಗಳು ಸಹ ಅವರು ಮನುಷ್ಯರೇ ನಮಗೆ, ಅವ್ರು ಖಂಡಿತ ಅವ್ರ ಬಗ್ಗೆ ನಮಗೂ ಪ್ರೀತಿ ವಿಶ್ವಾಸ ಗೌರವಗಳು ನಮಗಿದೆ. ಆದರೆ ಸಂವಿಧಾನದಲ್ಲಿ ಈ ದೇಶದ ಎಲ್ಲ ಜಾತಿ ವರ್ಗದವರಿಗೆ ಅವ್ರದ್ದು ಅವಕಾಶಗಳು ಅಲ್ಲಿದೆ. ಅವ್ರದ್ದು ಮನೆಯಲ್ಲಿ ಅವ್ರಿಗೆ ಊಟ ಆಲ್ರೆಡಿ ಇದೆ, ಅವರು ಅಲ್ಲಿಯೂ ಸಹ ಬಳಸ್ಕೊಂಡು ನಮಗೆ ಮೀಸಲಾಗಿರ್ತಕ್ಕಂಥ ನ್ಯಾಯಯುತವಾದ ಪಾಲನ್ನು, ನಮಗೆ ಸಿಗಬೇಕಾದಂಥ ಎಲ್ಲ ಸಂವಿಧಾನಬದ್ಧ ಹಕ್ಕನ್ನು ಅವ್ರು ಪಡ್ಕೊಳ್ಳೋದಾದರೆ ಇದು ವಿಪರ್ಯಾಸ ಮತ್ತು ದುರಂತ ಅಲ್ವಾ ಸರ್? ಸೊ ಇದರ ಉನ್ನಾರ ಇಷ್ಟೇ, ಈ ಸಮುದಾಯವನ್ನ ಮತ್ತೊಮ್ಮೆ ಶೋಷಣೆ ಮಾಡೋದ್ರ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕರೆಕ್ಟ್ ಆಗಿದೆ, ನಾವು ಒಪ್ಪುವಂತದ್ದೇ. ಆದ್ರೆ ನಾನು ಈಗ ಕೇಳ್ತಾ ಇರೋದು ಪ್ರಶ್ನೆ, ಇದನ್ನ ಅನುಷ್ಠಾನಕ್ಕೆ ತಂದ್ರೆ ಎಲ್ಲೋ ಒಂದ್ ಕಡೆ ಕೆಲವರು ಇರ್ತಾರೆ ಸಮಾಜದ ಒಡೆದು ಬಿಟ್ಟು ಅಲ್ಲಿ ಬೆಂಕಿ ಹಚ್ಚೋ ಸ್ವಲ್ಪ ಜನ ಇದ್ದೇ ಇರ್ತಾರೆ ಸಮಾಜ, ಎಲ್ಲರೂ ಕರೆಕ್ಟ್ ಆಗಿ ಎಲ್ಲರೂ ನಿಂತಾರೆ ಇರಕ್ ಸಾಧ್ಯ ಇಲ್ಲ. ಹಂಗಾಗ್ಬಿಟ್ಟು ಇದನ್ನ ಬಂಡವಾಳವಾಗಿ ಬಳಸಿಕೊಂಡು ಪಕ್ಷದ ಮೇಲೆ ಏನಾದ್ರೂ ಒತ್ತಡ ಹಾಕುವಂತ ಪ್ರಯತ್ನ ಆಗೋ ಸಾಧ್ಯತೆ ಇದೆಯಲ್ಲ? ಇಲ್ಲ, ನಾವು ಅದನ್ನ ಅತ್ಯಂತ ಪ್ರಾಮಾಣಿಕವಾಗಿ ತೀರಾ ಅದನ್ನು ತಳ್ಳಾಕ್ತೀವಿ. ಮತ್ತು ನಾವು ಯಾವುದೇ ಎಷ್ಟೇ ಒತ್ತಡಗಳು ಬಂದರೂ ಸಹ, ಮತ್ತು ಯಾವುದೇ ಅನಿವಾರ್ಯತೆ ಸಂದರ್ಭಗಳು ತಂದಿಟ್ಟರೂ ಸಹ ನಾವು ಪ್ರಾಮಾಣಿಕವಾಗಿ ಮತ್ತು ಧೈರ್ಯದಿಂದ ಮತ್ತು ಅತ್ಯಂತ ವಿಶ್ವಾಸದಿಂದ ನಾವು ಮುಂದೆ ಹಿಡ್ದೇ ಇಡ್ತೀವಿ. ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬರ ಕನಸು ಏನಿದೆ, ಮೈ ಪೀಪಲ್ ಶಾಲ್ ಬಿಕಮ್ ಎ ರೂಲಿಂಗ್ ಕ್ಲಾಸ್ ಆಫ್ ದಿಸ್ ಕಂಟ್ರಿ ಆರ್ ಸ್ಟೇಟ್ ಅಂತ, ಅಟ್ ಎನಿ ಕಾಸ್ಟ್ ವಿ ಹ್ಯಾವ್ ಟು ಫುಲ್ಫಿಲ್ ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಡ್ರೀಮ್. ಸೊ ದಟ್ 100% ವಿ ಹ್ಯಾವ್ ಟು ಗೋ ಅಹೆಡ್ ವಿತ್ ವೆರಿ ಕಾನ್ಫಿಡೆಂಟ್ಲಿ. ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಮೈ ಪೀಪಲ್ ಸಾಲ್ವೇಷನ್ ಲೈಸ್ ಇನ್ ಪೊಲಿಟಿಕಲ್ ಪವರ್ ಅಂತ. ಸೊ ಹಂಗಾಗಿ ನನ್ನ ಜನರ ವಿಮುಕ್ತಿ ರಾಜಕೀಯ ಅಧಿಕಾರದಲ್ಲಿದೆ ಅಂತ ಹೇಳೋದಾದ್ರೆ, ನಾವು ರಾಜಕೀಯ ಅಧಿಕಾರವಾಗಿ ನಮಗೆ ಈ ಸಮುದಾಯಕ್ಕೆ ಇಷ್ಟೇ ಸರ್ ಸಮಸ್ಯೆ ಇರತಕ್ಕಂಥದ್ದು, ಈ ಅಸ್ಪೃಶ್ಯ ಸಮುದಾಯಕ್ಕೆ ರಾಜಕೀಯ ಪ್ರಜ್ಞೆ ಇಲ್ಲ, ರಾಜಕೀಯ ಶಿಕ್ಷಣ ಇಲ್ಲ. ಸೊ ಹಾಗಾಗಿ ನಮ್ಮ ಅಜ್ಞಾನವನ್ನೇ, ರಾಜಕೀಯ ಅಜ್ಞಾನವನ್ನೇ ಇವರೆಲ್ಲರೂ ಬಂಡವಾಳ ಮಾಡ್ಕೊಂಡಿರ್ತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್, BJP, JDS ಇರ್ತಕ್ಕಂಥ ಇದೇ ಅಸ್ಪೃಶ್ಯ ಸಮುದಾಯದ ಮೀಸಲು ಕ್ಷೇತ್ರದಿಂದ ಆಯ್ಕೆ ಆಗಿ ಹೋಗಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾರು, ನಾನು 30-40 ವರ್ಷದಿಂದ ನಾನು ಈ ಸಮುದಾಯದ ಅಖಂಡ ನಾಯಕ, ಪ್ರಶ್ನಾತೀತ ನಾಯಕ, ನಾವು ಯಾರು ಗುತ್ತಿಗೆ ತಗೊಂಡಿದ್ದೀವಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ಯಾರು ಇವತ್ತಿನವರೆಗೆ ಅಧಿಕಾರದಲ್ಲಿ ಕೇವಲ ತಮ್ಮ ಕುಟುಂಬ, ತಮ್ಮ ಬಾಲಗುಂಚಿಗಳ ಪರವಾಗಿ ರಾಜಕಾರಣ ಮಾಡಿರ್ತಕ್ಕಂಥ ಬಂದವರು, ಅವ್ರು ಯಾರು ಈ ಸಮುದಾಯದ ನಾಯಕರಲ್ಲ, ಅವರೆಲ್ಲ ಸ್ವಯಂ ಘೋಷಿತ ನಾಯಕರು. ಯಾಕಂತ ಹೇಳಿದ್ರೆ, ಇವತ್ತು ನೀವು ಸಾಮಾನ್ಯ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಈ ಅಸ್ಪೃಶ್ಯ ಸಮುದಾಯದ ಜನರ ಬದುಕನ್ನು ನಾವು ತುಲನೆ ಮಾಡೋದ್ರ ಜೊತೆಗೆ ಅವರ ಬದುಕಿನ ರೀತಿ ನೀತಿಗಳಿಗೆ ನಾವು ಹೋಲಿಕೆ ಮಾಡಿದಾಗ ಇದರ ಸತ್ಯ, ಕಟು ಸತ್ಯ, ನಗ್ನ ಸತ್ಯ ಗೊತ್ತಾಗ್ತಾ ಇರ್ತಕ್ಕಂಥ. ನಾನು ಇದ್ರ ಬಗ್ಗೆ ಒಪ್ಕೊಂತೀನಿ. ಜಸ್ಟ್ ನಾನೀಗ ಮಾರುತಿರಾವ್ ಅವ್ರನ್ನ ಕೂಡ ಒಂದೆರಡು ಪ್ರಶ್ನೆ ಕೇಳೋದಿದೆ. ಏನಿದು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ, ತುಂಬಾ ಜನ ಗೊತ್ತಿಲ್ಲ ಅನ್ನೋದು ನನ್ನ ಮಾತಿದೆ. ಏಕೆ ಅಂದ್ರೆ ಯಾವುದು ಇದೇನು ದೊಡ್ಡ ರಾಜಕೀಯ ಪಕ್ಷಗಳು ಅಂತ ಏನು ಹೇಳ್ಕೊಂಡು ತಿರುಗಾಡ್ತಾರೆ, ಅವರೆಲ್ಲ ಅವ್ರು ಮಾತ್ರ ಬೆಳಿಬೇಕು ಅಂತ ಹೇಳ್ಬಿಟ್ಟು ಯಾರಾದ್ರೂ ಸಮಾಜಕ್ಕೆ ಒಳ್ಳೇದು ಮಾಡಕ್ ಹೋಗ್ತಾರೋ ಅವ್ರನ್ನೆಲ್ಲ ತುಳಿಯೋ ಪ್ರಯತ್ನ ಮಾಡ್ತಾರೋ ಸರ್ವಸಾಮಾನ್ಯ ನಮ್ಗೆಲ್ಲ ಗೊತ್ತಿರೋದಿಲ್ಲ. ಸೊ ನೀವು ಈ ವಾಹಿನಿ ಮೂಲಕ ಏನು ಸಮಸ್ತ ನಾಡಿನ ಜನಕ್ಕೆ ನಿಮ್ಮ ಪಾರ್ಟಿ ಏನು ಉದ್ದೇಶ ಇದೆ ಅದನ್ನು ತಿಳಿಸ್ಕೊಡಿ.
ಸರ್, ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಕಳೆದ 2013 ನಾವು ರಿಜಿಸ್ಟ್ರೇಷನ್ ಮಾಡಿದ್ದೀವಿ. ಈ ರಾಜ್ಯದ ಜನತೆಗೆ ನಿಮ್ಮ ಸುದ್ದಿಯ ಮೂಲಕ ನಾನು ಸಂದೇಶವನ್ನು ಕೊಡ್ತಾ ಇದ್ದೀನಿ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು, ಅದರಲ್ಲಿ ವಿಶೇಷವಾಗಿ ಅಸ್ಪೃಶ್ಯ ಸಮಾಜವನ್ನು, ಆರ್ಥಿಕ ಮತ್ತು ಸಾಮಾಜಿಕ ರಾಜಕೀಯವಾಗಿ ಇವರು ಶೋಷಣೆಗೊಳಗಿರುವಂಥ ಸಮಾಜ, ಹೌದು, ಇವ್ರ ಮೇಲೆ ಎತ್ತಬೇಕನ್ನೋದು ಫಸ್ಟ್ ಪ್ರಯಾರಿಟಿ ಬಾಬಾ ಸಾಹೇಬ್ ಒಂದು ಸಂವಿಧಾನದಲ್ಲಿ. ಇನ್ನುಳಿದಂಥ ಹಿಂದುಳಿದ ಸಮಾಜಗಳು ಇರ್ಬೋದು, ಮೈನಾರಿಟಿ ಸಮಾಜಗಳು ಯಾವೇ ಇದ್ರು, ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಎಲ್ಲ ಜಾತಿ ಜನರನ್ನ ಈಕ್ವಲ್ ಅಂತ ತರ್ಬೇಕನ್ನೋದು ಸಂವಿಧಾನ ಆಶೆ. ಆ ಸಂವಿಧಾನ ಆಶೆಯನ್ನ ಒಪ್ಕೊಳ್ಳುವಂಥ ಎಲ್ಲ ಜಾತಿ ಜನರನ್ನ ನಾವು ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯಾಗಿ ಭಾಳ ಮುಕ್ತವಾಗಿ ನಾವು ಆಹ್ವಾನ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಇವತ್ತಿರುವಂಥ ರಾಜಕೀಯ ಪಕ್ಷಗಳು ಏನಿದ್ದಾವೆ, ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಪಕ್ಷಗಳು ಈಗಾಗಲೇ ಎಲ್ಲ ರಾಜಕೀಯ ಪಕ್ಷಗಳ ಆಡಳಿತವನ್ನು ನೋಡಿರ್ತಕ್ಕಂಥ ಕರ್ನಾಟಕ ಜನತೆ. ಸೊ ಮುಂದೆ ಈಗ 2018 ಚುನಾವಣೆಯಲ್ಲಿ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯನ್ನು ಬಹಳ ವಿಭಿನ್ನವಾದಂಥ ಕರ್ನಾಟಕ ಜನತೆಗೆ ನಾವು ಕೊಂಡೊಯ್ತಾ ಇದ್ದೀವಿ ಜನರ ಮುಂದೆ ಕಡೆ. ಏನಂತಂದರೆ ಈ ಸಮುದಾಯಗಳಲ್ಲಿ ಈ ಕರ್ನಾಟಕ ಜನತೆಯಲ್ಲಿರುವಂಥ ಏನು ಶೋಷಣೆಗೊಳಗಿರುವಂಥವ್ರು, ಹಿಂದುಳಿದೊಳಗಾಗಿರುವಂಥವ್ರು, ಮತ್ತು ಇವೆಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಏನು ಅವರು ಎಲ್ಲವೂ ಸವಲತ್ತುಗಳನ್ನು ಪಡೆದೇ ಇರುವಂಥ ಸಮುದಾಯಗಳನ್ನು ನಾವು ಆದ್ಯತೆ ಕೊಡ್ತೀವಿ. ಮತ್ತು ಎಲ್ಲ ಜಾತಿ ಜನರನ್ನು ಭಾಳ ಸಂವಿಧಾನಾತ್ಮಕ ಮತ್ತು ಸಂವಿಧಾನ ಆಶಯಗಳನ್ನು ಈಡೇರಿಸುವಂಥ ಯಾರು ಬಯಸ್ತಾರೋ ಅಂಥ ಸಮುದಾಯಗಳನ್ನು ನಾವು ಕೊಂಡೊಯ್ದು ರಾಜ್ಯದಲ್ಲಿ 2018 ಚುನಾವಣೆಯಲ್ಲಿ ನಾವು ಅಧಿಕಾರ ಹಿಡಿಬೇಕಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಬಾಬಾ ಒಳ್ಳೆ ಉದ್ದೇಶಗಳಿವೆ. ನನ್ನ ಪ್ರಶ್ನೆ ಯುವ ಘಟಕದ ಅಧ್ಯಕ್ಷರು ಕೂಡ ಇದ್ದಾರೆ, ಯಾಕಂದ್ರೆ ಯುವ ಜನತೆ ನಾವು ಹೆಮ್ಮೆಲಿ ಹೇಳ್ಕೊತೀವಿ, ಭಾರತ ಈಗ 70% ಯುವಕರು ಇರೋ ದೇಶ ಅಂತ. ಹಂಗಾಗಿ ಯಾರಾದರೂ ಯುವಕರು ಇಷ್ಟಪಟ್ಟು ನಿಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅಂತ ಬಂದರೆ ಅವ್ರನ್ನ ಸೇರಿಸ್ಕೊಂತೀರಾ? ಏನು ನಿಯಮಗಳಿವೆ, ಏನು ಹೇಳ್ಕೊಡ್ತೀವಿ, ಏನು ಹೇಳ್ತೀರಿ ಅದ್ರ ಬಗ್ಗೆ? ಸರ್, ನಾನು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಪಕ್ಷದ ರಾಜ್ಯ ಘಟಕದ ಯುವ ಅಧ್ಯಕ್ಷನಾಗಿ ನಾನು ಹೇಳಲಿಕ್ಕೆ ಅತ್ಯಂತ ನನಗೆ ಖುಷಿಯಿಂದ ಮತ್ತು ಧೈರ್ಯದಿಂದ ನಾನು ಹೇಳೋಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ಯುವ ನಾಯಕರ ಕೊರತೆ ಎದುರಾಗಿದೆ. ಯಾಕಂತ ಹೇಳಿದ್ರೆ ಎಲ್ಲರೂ ನೋಡ್ರಿ, ಮಂತ್ರಿಗಳು ಯಾರಿದ್ದಾರೆ, ಸಚಿವರು ಎಲ್ಲರೂ ಸಹ 60 ವರ್ಷ ಮೇಲ್ಪಟ್ಟವರೇ ಇದ್ದಾರೆ. ಸೊ ಇವತ್ತು ಅವ್ರು ಯಾರಿಗೂ ಸಹ ಒಳ್ಳೆ ಅತ್ಯಂತ ಪ್ರತಿಭಾನ್ವಿತ ಈ ಸಮಾಜದ ಏಳಿಗೆ ಬಯಸ್ತಕ್ಕಂಥ ಮತ್ತು ಈ ರಾಜ್ಯವನ್ನು, ಈ ನಾಡನ್ನು ಅತ್ಯಂತ ಸುಭದ್ರವಾಗಿ ಕಾಪಾಡಿಕೊಂಡು ಕಟ್ಟಿ ಮುಂದೆ ಈ ರಾಜ್ಯದ ಸಾಮ್ರಾಜ್ಯವನ್ನು ಅಜರಾಮರಾಗಿ ಉಳಿಸುವಂಥ ಯಾರಿಗೆ ಭಾವನೆಗಳಿದ್ದಾವೆ, ಕನಸಿದಾವೆ, ಅಂಥ ಯುವ ಪ್ರತಿಭೆಗಳನ್ನ ಬೆಳೆಸಬೇಕು, ಉಳಿಸ್ಬೇಕು, ಹುಡುಕ್ಬೇಕು, ಗುರುತಿಸಿ ಅವ್ರನ್ನ ಏಳಿಗೆ ರೀತಿಯಲ್ಲಿ ನಾವು ಸಹಕಾರ ಕೊಡಬೇಕು ಅನ್ನೋ ಭಾವನೆ ಯಾವುದೇ ರಾಜಕೀಯ ಪಕ್ಷದ ಯಾವುದೇ ಮುಖಂಡರುಗಳಿಗೆ ಇಲ್ಲದೆ ಇರ್ತಕ್ಕಂಥದ್ದು ಈ ರಾಜ್ಯದ ದುರಂತ. ಯಾಕಂತ ಹೇಳಿದ್ರೆ, ಸೊ ಆ ಮೂಲಕ ನಾನು ಒಬ್ಬ ರಾಜ್ಯಾಧ್ಯಕ್ಷನಾಗಿ ನಾನು ನಾಯಕನಾಗೋದಕ್ಕಿಂತ ಹೆಚ್ಚಿನ ಉದ್ದೇಶಕ್ಕಿಂತ ನಾನು 1000 ಜನ ಯುವ ನಾಯಕರನ್ನ ಸೃಷ್ಟಿ ಮಾಡೋದಕ್ಕೆ ನನ್ನ ಮೊದಲನೇ ಆದ್ಯತೆ ಸರ್. ಸೊ ಆ ಕಾರಣಕ್ಕೆ ಅದರಲ್ಲಿ ನಮ್ಮ ಸಹೋದರಿ ಇರ್ಬೋದು, ಸಹೋದರ ಯಾರೇ ಇರ್ಬೋದು, ಸೊ ಅದರಲ್ಲಿ ಸಂವಿಧಾನ ಏನು ಹೇಳ್ತದೆ, ಎಲ್ರಿಗೂ ಸಮಾನ ಅವಕಾಶವನ್ನು, ಅದರಲ್ಲೂ ವಿಶೇಷವಾಗಿ ಈ ಯುವ ಜನತೆಯನ್ನು ನಾನು ರಾಜಕೀಯ ಕ್ಷೇತ್ರಕ್ಕೆ, ಅವ್ರಿಗೇನು ರಾಜಕೀಯ ಶಿಕ್ಷಣ ಅಂದ್ರೇನು, ರಾಜಕೀಯ ಪಕ್ಷ ಅಂದ್ರೇನು, ರಾಜಕೀಯ ಅಧಿಕಾರ ಅಂದ್ರೇನು, ರಾಜಕೀಯ ಆಡಳಿತ ಅಂದ್ರೇನು, ಅದವೆಲ್ಲವನ್ನು ಸಹ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ, ಡಾಕ್ಟರ್ ಅಂಬೇಡ್ಕರ್ ರಾಜಕೀಯ ಶಿಕ್ಷಣ ಸಂಸ್ಥೆನೂ ಸಹ ಮಾಡಿದ್ದೀವಿ. ಸೊ ಆ ಸಂಸ್ಥೆ ಮೂಲಕ ಉಚಿತವಾಗಿ ಅವರೆಲ್ಲರಿಗೂ ಮುಕ್ತ ಅವಕಾಶ ಮತ್ತು ಗೋಲ್ಡನ್ ಅಪರ್ಚುನಿಟಿಗಳನ್ನ ಮತ್ತು ಅತ್ಯಂತ ಸುಭದ್ರ ರಾಜಕೀಯ ವೇದಿಕೆಯನ್ನು ಕಲ್ಪಿಸ್ಕೊಡೋದ್ರ ಮೂಲಕ ಈ ರಾಜ್ಯವನ್ನು ಯುವ ನಾಯಕರನ್ನಾಗಿ ನಾನು ಪರಿವರ್ತನೆ ಮಾಡಲಿಕ್ಕೆ ಮತ್ತು ಸೃಷ್ಟಿಸಲಿಕ್ಕೆ ನಾನು ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮತ್ತು ನನ್ನ ಸತತ ಪ್ರಯತ್ನವನ್ನು ನಾನು ಹಾಕ್ತೀನಿ ಅಂತ ಈ ಮೂಲಕ ನಿಮಗೆ ತಿಳಿಸಲು. ವೀಕ್ಷಕರೇ, ಯಾರ್ಯಾರೆಲ್ಲ ರಾಜಕೀಯಕ್ಕೆ ಬರಬೇಕು ಅಥವಾ ಸಮಾಜದಲ್ಲಿ ಇಟ್ಕೊಂಡು ಸಮಾಜ ಸೇವೆ ಮಾಡಬೇಕು ಅಂತ ಇಷ್ಟಪಡ್ತಿರೋ ಅವ್ರಿಗೆ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಅವರಿಂದ ಆಹ್ವಾನ ಇದೆ, ನಿಮ್ಗೆ ನಿಜವಾಗ್ಲೂ ಜನರ ಸೇವೆ ಮಾಡೋದು. ಎಸ್ ಹೇಳಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಮಹಿಳೆಯರು, ನಮ್ಮ ಸಹೋದರಿಯರು, ಯಾರಾದ್ರೂ ಸರಿ ಈ ರಾಜ್ಯದ ಎಸ್, ನಾ ಖಂಡಿತ ನಿಮ್ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಇಂಚರ ನ್ಯೂಸ್ ಅಲ್ಲಿ ಒಂದು ಸಣ್ಣ ಬ್ರೇಕ್. ಎಸ್, ಬ್ರೇಕ್ ನಂತರ ಮತ್ತೆ ಸ್ವಾಗತ. ಎಸ್, ನಾವು ಮಾತಾಡ್ತಾ ಇದ್ವಿ ರಾಜಕೀಯದ ಬಗ್ಗೆ, ಮತ್ತೆ ಒಂದು ಹೊಸ ನೀತಿಗಳು ಏನು, ರಾಜ್ಯ ಸರ್ಕಾರದ ವಿಫಲತೆಗಳು ಏನಿದೆ, ಮತ್ತೆ ಏನು ಮಾಡಬೇಕಾಗಿತ್ತು ಅನ್ನೋದ್ರ ಬಗ್ಗೆ ನಾವು ಬ್ರೇಕಿನ ಮುಂಚೆ ಮಾತಾಡ್ತಿದ್ವಿ. ಸೊ ಇದರ ಕಂಟಿನ್ಯೂಷನ್ ಭಾಗವಾಗಿ ಏನು ಮಾರುತಿ ರಾವ್ ಅವ್ರನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಎಸ್ ಹೇಳಿ ಸರ್, ಏನು ರಾಜ್ಯ ಸರ್ಕಾರದ ಬಗ್ಗೆ ಏನು ನಾವು ಮಾತಾಡ್ತಾ ಇದ್ವಿ, ಏನು ಅನಿಸ್ತದೆ? 4.5 ಮುಗಿದೋಗಿ ಇನ್ನೇನು ಚುನಾವಣೆ ಹತ್ತಿರ ಬರ್ತಾ ಇದೆ, ಇನ್ನು ಕೆಲವೇ ತಿಂಗಳುಗಳು ಉಳ್ಕೊಂಡಿದೆ. ಕಾಂಗ್ರೆಸ್ನ ಸರ್ಕಾರ ಅಥವಾ ಸಿದ್ದರಾಮಯ್ಯ ಅವ್ರದ್ದೇನು ಸರ್ಕಾರ, ಇದು ನಿಮಗೆ ಸಂತೃಪ್ತಿ ತಂದಿದೆಯಾ? ನೋಡಿ, 4.5 ವರ್ಷದ ಏನು ಅವ್ರು ರೂಲಿಂಗ್ ಮಾಡಿದಲ್ಲ ಸಿದ್ದರಾಮಯ್ಯ ಅವರು, ಈ ರಾಜ್ಯದ ಮುಖ್ಯಮಂತ್ರಿ ಆದಂಥವ್ರು,
ಅವರು ಸುಮಾರು 165 ತಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಪ್ರಣಾಳಿಕೆಯನ್ನು ನಾವು 155 ಪ್ರಣಾಳಿಕೆಯನ್ನು ಈಗಾಗಲೇ ಸಾಲ ಮಾಡಿವಂತಕ್ಕಂಥದ್ದು ಹೇಳಿದರು. ಸೊ 155 ಪ್ರಣಾಳಿಕೆಯಲ್ಲಿರುವಂಥವ್ರು ಸಾಲ ಮಾಡಿದಂಥವ್ರು ಇವತ್ತು ಯಾಕೆ ಬಡವರಾಗಿದ್ದಾರೆ, ಯಾಕೆ ಇವರು ಬಡವರಾಗಿದ್ದಾರೆ, ಮತ್ತು ಬಡವ್ರ ಮೇಲೆ ಯಾಕೆ ದೌರ್ಜನ್ಯ ಆಗ್ತದೆ, ಶೋಷಣೆ ಆಗ್ತಕ್ಕಂಥದ್ದು ಇದು ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ಲ. ಯಾಕಂತಂದರೆ ನೋಡಿ, ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ರಾಜ್ಯ ಪಕ್ಷಗಳು ಆಡಳಿತ ಮಾಡಿರ್ತಕ್ಕಂಥದ್ದು, ಎಲ್ಲ ಪಕ್ಷಗಳು ಆಡಳಿತ ಮಾಡಿದ್ರು, ವಿಶೇಷವಾಗಿ ಅಸ್ಪೃಶ್ಯ ಸಮುದಾಯಗಳ ಮೇಲೆ ದೌರ್ಜನ್ಯಗಳು, ಕೊಲೆಗಳು, ಅತ್ಯಾಚಾರಗಳು, ಸಾಮಾಜಿಕ ಬೇಸ್ಕರು ಯಾಕಾಗ್ತವೆ? ಒಳ್ಳೆ ಪ್ರಶ್ನೆ. ಅಂದ್ರೆ ಎಲ್ಲೋ ಗೃಹ ಇಲಾಖೆ, ಇದು ಇದು ಗೃಹ ಇಲಾಖೆ ಅಲ್ಲ, ಇಡೀ ಕರ್ನಾಟಕ. ಏನು ಈಗಾಗಲೇ 4 ವರ್ಷ ಏನೋ ರೂಲ್ ಮಾಡಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಲಾ ಅಂಡ್ ಆರ್ಡರ್ನ ಇದು ಅವ್ರ ಕರ್ತವ್ಯ ನಿಭಾಯಿಸೋದ್ರಲ್ಲಿ ವಿಫಲರಾಗಿದೆ ಅಂತ ಇವಾಗ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಖಾರವಾಗಿ ಖಂಡಿಸ್ತಾ ಇದೆ ಇವತ್ತು. ಯಾಕಂತಂದ್ರೆ, ಹಾ ಸರ್ ಹೇಳಿ ಹೇಳಿ, ಯಾವ್ಯಾವ ಪ್ರಕರಣ ಆಯ್ತು ಈಗ ನೋಡಿ, ಯಾವ್ದು ಅನ್ನ ಬಗ್ಗೆ ಕೊಟ್ಟಿದ್ದಾರೆ, ಇಂದಿರಾ ಕ್ಯಾಂಟೀನ್ಸ್ ಅಂತ ಸವಲತ್ತು ಕೊಟ್ಟಿದ್ದಾರೆ. ಸೊ ಹಂಗಾಗ್ಬಿಟ್ಟು ಯಾಕೆ ನೀವು ನೋಡಿ ಸರ, ಇಂದಿರಾ ಕ್ಯಾಂಟೀನ್ ಅಂತಕ್ಕಂಥದ್ದು ಮತ್ತೀಗ ಪಡಿತರ ಚೀಟಿ ಇದೆಲ್ಲ ಅನ್ನ ಭಾಗ್ಯ ಕೊಟ್ಟಿರ್ತಕ್ಕಂಥದ್ದು, ಇದು ಯಾವ ಸಂವಿಧಾನ ಯಾವ ಆರ್ಟಿಕಲ್ ಇದೆ ಅಂತಕ್ಕಂಥದ್ದು ಸಿದ್ದರಾಮಯ್ಯವರು ನಮ್ಗೆ ಹೇಳಬೇಕು. ಯಾಕಂತಂದ್ರೆ ಸಂವಿಧಾನ ಏನ್ ಹೇಳ್ತಂದ್ರೆ, ಕೆಳ ಹಂತದಲ್ಲಿ ಇರುವಂತಹ ಶೋಷಣೆಗಳಿಗಿಂತ ಸಮುದಾಯಗಳನ್ನ ಎತ್ತಬೇಕಂತ ಹೇಳ್ತದೆ. ಸಿದ್ದರಾಮಯ್ಯವ್ರ ಸರ್ಕಾರನ ಮತ್ತೆ ಕೆಳಗರನ್ನ ಬಡವರನ್ನ ಮಾಡ್ಬೇಕು, ಕಡು ಬಡವ್ರನ್ನ ಮಾಡ್ಬೇಕು, ಅತಿ ಕಡು ಬಡವ್ರನ್ನ ಮಾಡ್ಬೇಕಂತ ಇವ್ರು ಯಾವ ಸಂವಿಧಾನ ಹೇಳ್ತಕ್ಕಂಥದ್ದು. ಬಾಬಾ ಸಾಹೇಬ್ ಮತ್ತೆ ಈ ದೇಶಕ್ಕೆ ಸಂವಿಧಾನ ಬರೆದಿದ್ದ ಸಂವಿಧಾನ ಮೇಲೆ ಎತ್ಬೇಕಂತ ಹೇಳ್ತದೆ. ಮತ್ತೆ ಸಿದ್ದರಾಮಯ್ಯ ಯಾವ ಸಂವಿಧಾನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾನೆ ಕರ್ನಾಟಕದಲ್ಲಿ ಅಂತಕ್ಕಂಥದ್ದು, ಅದನ್ನ ಈ ರಾಜ್ಯದ ಜನರಿಗೆ ಗೊತ್ತಿಲ್ಲ. ಇವರಿಗೆ ಕಾನೂನು ಅರಿವಿಲ್ಲ, ರಾಜಕೀಯ ಪ್ರಜ್ಞೆ ಎಲ್ಲ ಕಾರಣಕ್ಕೆ ಇವತ್ತು ಸಿದ್ದರಾಮಯ್ಯ 4 ವರ್ಷ ಆಡಳಿತ ಮಾಡಿರ್ತಕ್ಕಂಥ. ಒಟ್ಟಲ್ಲಿ ನೀವು ಹೇಳೋದೇನು ಅಂದ್ರೆ, ಸಿದ್ದರಾಮಯ್ಯ ಅವ್ರ ಸರ್ಕಾರದ ಏನು ಇದು 4 ವರ್ಷ ಆಡಳಿತ, ಇದು ಏನೂ ಸಮಾಧಾನ ತಂದು ಕೊಟ್ಟಿಲ್ಲ ಇದು ರಾಜ್ಯದ ಜನತೆಗೆಲ್ಲ, ವಿಶೇಷವಾಗಿ ನಮ್ಮ ಅಸ್ಪೃಶ್ಯ ಸಮಾಜಕ್ಕಂತ ಏನು ಕೊಡುಗೆನೆ ಇಲ್ಲ. ಯಾಕಂತಂದ್ರೆ ನೋಡಿ ಸರ, ಈ ಕರ್ನಾಟಕದಲ್ಲಿ ಯಾಕೆ ಈ ಅಸ್ಪೃಶ್ಯರ ಮೇಲೆ ದೌರ್ಜನ್ಯಗಳು ಕೊಲೆ ಆಗ್ತಾ ಇದೆ? ಈಗ ಉದಾಹರಣೆಗೆ ತೊಳೆ, ಕಳೆದ ವಿಜಾಪುರದಲ್ಲಿ ದಾನ ಮಲ್ಲ ಅವನ್ನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿರಿ ಕೊಲೆ ಮಾಡಿರ್ತಕ್ಕಂಥದ್ದು, ಮತ್ತೆ ನಮ್ಮ ಶಾಪುರ ತಾಲೂಕಿನಲ್ಲಿ ಒಬ್ಬ ದೇವೇಂದ್ರಪ್ಪ ದಳಪತಿ ಅಂತಕ್ಕಂಥವ್ನು ಕೊಲೆ ಮಾಡಿರ್ತಕ್ಕಂಥದ್ದು, ಇಡೀ ಸಾಮೂಹಿಕವಾಗಿ ಕರ್ನಾಟಕದಲ್ಲಿ ಅಸ್ಪೃಶ್ಯ ಸಮುದಾಯದ ಮುಖಂಡರ ಮೇಲೆ ಕೊಲೆ ಆಗ್ತಾ ಇದ್ದಾವೆ, ಹೆಣ್ಮಕ್ಳ ಮೇಲೆ ರೇಪ್ ಆಗ್ತಾ ಇದ್ದಾವೆ, ಇವ್ರ ಮೇಲೆ ಸಾಮಾಜಿಕ ಬಹಿಷ್ಕಾರ ಆಗ್ತಾ ಇದೆ ಅಂತಂದ್ರೆ, ನಾವು ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಏನ್ ಹೇಳ್ತೇವೆ ಅಂತಂದ್ರೆ, ಈ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಸಂವಿಧಾನವನ್ನ ಇವರು ಅರ್ಥ ಮಾಡ್ಕೊಂಡಿಲ್ಲ, ಓದಿಲ್ಲ, ಕಾನೂನು ಪ್ರಜ್ಞೆ ಇಲ್ಲ ಅಂತಕ್ಕಂಥ ಮಾತನ್ನ ನಾವು ಹೇಳ್ತಾ ಇದ್ದೀವಿ. ಒಟ್ಟಲ್ಲಿ ಹೇಳೋದು, ಸಿದ್ದರಾಮಯ್ಯ ಅವರು ಕಾನೂನು ಪ್ರಜ್ಞೆ ಇಲ್ಲ ಇಲ್ಲ ಅಂತಂದ್ರೆ, ಒಂದ್ ನಿಮಿಷ ಸಮಯ ಇತ್ತು, ಅದನ್ನ ಅವರು ಹಾರ್ ಮಾಡ್ಕೊಂಡ್ರು ಕೈಯಾರೆ ಅಂತ ನೀವು ಹೇಳ್ತಾ ಇದೀರಾ. ಹೌದು ಆಯ್ತು. ಆದ್ರೆ ನಾನು ಇವಾಗ ಸಿಎಂ ಕೃಷ್ಣ ಅವ್ರಿಗೆ ಹೆಸರಲ್ಲೇ ಸಿಎಂ ಅಂತ ಇದೆ, ಫೈನ್. ನಾನು ನಿಮಗೆ ಕೇಳ್ತಾ ಇದ್ದೀನಿ, ಏನು ಈ ರಾಷ್ಟ್ರೀಯ ಪಕ್ಷಗಳು, ಏನು ಮುಂದಿನ ಚುನಾವಣೆ ಇದೆ? ಸೊ ಬಿ ಜೆ ಪಿ ಎಲ್ಲೋ ಒಂದು ಕಡೆ ಹೇಳ್ತಾ ಇದೆ, ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ, ಸಿದ್ದರಾಮಯ್ಯ ಅವರ ಸರ್ಕಾರ ಇಳಿದು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡ್ತೀವಿ ಅಂತ, ಇದು ಸಾಧ್ಯ ಆಗುತ್ತಾ? ಸೊ ನಿಮ್ಮ ಅಭಿಪ್ರಾಯ ಏನು ಸರ್? ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಲಿಕ್ಕೆ ಬಿ ಜೆ ಪಿ ರಾಷ್ಟ್ರೀಯ ಪಕ್ಷ ಆದಂಥ ಬಿ ಜೆ ಪಿಯಿಂದ ಆಗಿರ್ಬೋದು ಅಥವಾ ಜೆ ಡಿ ಎಸ್ ಇಂದ ಆಗಿರ್ಬೋದು, ಇದು ಹೈಲಿ ಇಂಪಾಸಿಬಲ್, ಸಾಧ್ಯವಿಲ್ಲ. ಕಾಂಗ್ರೆಸ್ ಮುಕ್ತ ಭಾರತ ಆಗ್ಬೇಕಾದ್ರೆ ಅದು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯಿಂದ ಮಾತ್ರ ಸಾಧ್ಯ. ಯಾಕೆಂತ ಹೇಳಿದ್ರೆ 85 ವರ್ಷದ ಹಿಂದೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಕರಡು ಸಮಿತಿಗೆ ಮತ್ತೆ ಈ ಸಮುದಾಯಕ್ಕೆ ನಾಗರಿಕ ಹಕ್ಕುಗಳು ಮತ್ತೆ ರಾಜಕೀಯ ಹಕ್ಕುಗಳನ್ನ ತಂದುಕೊಂಡ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಮತ್ತೆ ಕಾಂಗ್ರೆಸ್ ಪಕ್ಷದ ನೇತಾರರು ಏನೆಲ್ಲ ಅವಮಾನಗಳು, ನೋವುಗಳು, ಅಪಮಾನಗಳನ್ನ ಕೊಟ್ಟಿದ್ದಾರೆ, ಅವೆಲ್ಲವನ್ನು ಸಹ ಸಹಿಸಿಕೊಂಡು ಬಾಬಾ ಸಾಹೇಬರು ಈ ದೇಶಕ್ಕೆ ವಿಶ್ವಶ್ರೇಷ್ಠ ಸಂವಿಧಾನವನ್ನ ಎಲ್ಲರ ಬದುಕನ್ನು ಅಸರ್ ಮಾಡಬೇಕು, ಜೊತೆಗೆ ವಿಶೇಷವಾಗಿ ಅಸ್ಪೃಶ್ಯರಿಗೆ ಆದ್ಯತೆ ಕೊಡೋದ್ರ ಮೂಲಕ ನಮಗೆ ಗೌರವಾನ್ವಿತ ಮತ್ತು ಘನತಯುಕ್ತ ಬದುಕನ್ನ ತಂದುಕೊಟ್ಟಿದ್ದಾರೆ. ಸೊ ಇವತ್ತು ಅವತ್ತು ಬಾಬಾ ಸಾಹೇಬರು ಒಬ್ಬರಿದ್ರು, ಇವರು ಎದುರಿಸಿದ್ರು ಮತ್ತು ಹಿಂದೆ ಸರಿಸ್ತಾ ಇರ್ತಕ್ಕಂಥ ಪ್ರಯತ್ನ ಪಟ್ಟರು, ಆದರೂ ಬಾಬಾ ಸಾಹೇಬರು ಹಿಂದೆ ಸರಿಲಿಲ್ಲ. ಆದರೆ ಇವತ್ತು ಲಕ್ಷಾಂತರ ಜನರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದೀವಿ, ಅವ್ರ ಅನುಯಾಯಿಗಳು, ಅವ್ರ ಮೊಮ್ಮಕ್ಕಳು, ಅವ್ರ ವಾರಸ್ದಾರು ನಾವಿದ್ದೀವಿ, ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ನಾವು 90 ಲಕ್ಷ ಇರ್ತಕ್ಕಂಥವ್ರು, 90 ಲಕ್ಷ ಮತದಾರರು ನಾವಿದ್ದಾಗ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಲಿಕ್ಕೆ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯಿಂದ ಮಾತ್ರ ಸಾಧ್ಯ. ಎಸ್, ಓಕೆ. ಸೊ ಒಟ್ಟಾರೆ ನಾಳೆ ನೀವು ಹೋಗ್ಬಿಟ್ಟು ರಾಜ್ಯಪಾಲರಿಗೆ ಮನವಿ ಸಲ್ಲಿಸ್ತಾ ಇದ್ದೀರಾ ಒಂದು ಕಡೆ, ಇನ್ನೊಂದು ರಾಜ್ಯ ಸರ್ಕಾರ ವಿಫಲವಾಗಿದೆ, ಕಾಂಗ್ರೆಸ್ ಪಕ್ಷ ಅಥವಾ ಕಾಂಗ್ರೆಸ್ ಮುಕ್ತ ಮಾಡಬೇಕು ಅಂದರೆ ಬಿ ಜೆ ಪಿಯಿಂದ ಸಾಧ್ಯ ಇಲ್ಲ, ಕೇವಲ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇದ್ದೀರಾ. ಎಸ್, ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ ಹೇಳಬೇಕು ನೋಡಿ, ನೀವು ಹೇಳಿದ್ರೆ ಅನ್ನ ಭಾಗ್ಯ ಕೊಟ್ಟಿದ್ದಾರೆ, ಆ ಎಲ್ಲಾ ಭಾಗ್ಯಗಳು ಕೊಟ್ಟಿದ್ದಾರೆ ಅಂತ, ಆದ್ರೆ ಒಬ್ಬ ವ್ಯಕ್ತಿಗೆ
ತನ್ನ ಮಾನ ರಕ್ಷಣೆ ಭಾಗ್ಯ ವೆರಿ ಬಹಳ ಪ್ರಮುಖವಾದಂತದ್ದು. ಅವ್ರು ಎಷ್ಟೇ ಬಡವರಾಗಿದ್ರು ಸಹ ಮಾನ ಮತ್ತೆ ಮರ್ಯಾದೆ ಇಂಪಾರ್ಟೆಂಟ್ ಆಗಿರ್ತದೆ. ಅದ್ರದ ಭಾಗ್ಯನೇ ಇಲ್ದೇನೆ ಸಾಮೂಹಿಕವಾಗಿ ಅತ್ಯಾಚಾರ ಆಗ್ತಕ್ಕಂಥದ್ದು ಒಪ್ಕೊಂತೀವಿ ನಾವು. ಸೊ ಆ ಕಾರಣ ಏನೇ ನೀವು ಸರ್ಕಾರ ಮಾಡಿ ಎಲ್ಲ ಭಾಗಿಗಳ ಜೊತೆ ಸೇಫ್ಟಿ ಕೊಡ್ಬೇಕಾಗುತ್ತೆ ಅನ್ನೋದು ಇವ್ರ ಹೇಳಿಕೆ ಆಗಿದೆ. ಎಸ್, ಎಷ್ಟೇ ಬಿಸಿ ಇದ್ರು ಕೂಡ ನಮ್ಮ ಸ್ಟುಡಿಯೋಗೆ ಬಂದು ಜಾಯ್ನ್ ಆದ್ರಿ ಇವತ್ತು. ಸೊ ಒಂದೇ ಸೆಕೆಂಡ್ ಹೇಳಿ ಸರಿ. ಈಗ ಏನೋ ಈ ರಾಜ್ಯದಲ್ಲಿ ಏನೋ ಅಸ್ಪ್ರೆಷರ್ ಮೇಲೆ ದೌರ್ಜನ್ಯ ಆಗ್ತದಲ್ಲ, ಈ ಸಂವಿಧಾನ ಆರ್ಟಿಕಲ್ 17 ಇಂಪ್ಲಿಮೆಂಟ್ ಮಾಡಿಲ್ಲ ಕರ್ನಾಟಕದಲ್ಲಿ ಅಂತ ಒಂದು ಲಾ ಆ್ಯಂಡ್ ಆರ್ಡರ್ನ ಇಲ್ಲಿ ವಿಫಲ ಆಗಿದೆ ಅಂತಕ್ಕಂಥದ್ದು ಇವತ್ತು ಸರ್ಕಾರ ಮೇಲೆ ನಾವು ಆರೋಪ ಮಾಡ್ತೀವಿ. ಫೈನ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಎಷ್ಟೇ ಬಿಸಿ ಇದ್ರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಬಂದು ಜಾಯ್ನ್ ಆದ್ರಿ. ಸೊ ಇಷ್ಟೊತ್ತು ನಮ್ಮ ಜೊತೆ ಇದ್ದಿದ್ದು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯ ಸಂಸ್ಥಾಪಕರಾದಂಥ ಮಾರುತಿ ರಾವ್ ಅವರು ಮತ್ತು ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಕೃಷ್ಣ ಸಿ ಎಂ ಅವರು. ಸೊ ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಇಂಚರ ನ್ಯೂಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಇಂಚರ ನ್ಯೂಸ್. ಧನ್ಯವಾದಗಳು.